ಹಲೋ ಸ್ನೇಹಿತರೇ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನಾನು ದೊಡ್ಡವನಾದಾಗ ನಾನೊಬ್ಬ ಡಾಕ್ಟರ್ ಇಂಜಿನಿಯರ್ ಅಥವಾ ವಕೀಲನಾಗಬೇಕೆಂಬ ಕನಸು ಇರುತ್ತದೆ ಹಾಗೂ ಇಂತಹ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ನನ್ನ ಜೀವನವನ್ನು ಯಶಸ್ವಿಯಾಗಿ ನಡೆಸಬೇಕು ಎಂಬುದು ಪ್ರತಿಯೊಬ್ಬರ ಕನಸಾಗಿದೆ ಸೋ ಇಂದು LLB ಕೋರ್ಸ್ ನಮ್ಮ ದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ ಏಕೆಂದರೆ ಅದು ನಮಗೆ ವಕೀಲರಾಗಲು ಅನುವು ಮಾಡಿಕೊಡುತ್ತದೆ ಮತ್ತು ನಮ್ಮ ದೇಶದಲ್ಲಿ ವಕೀಲರ ಬಗ್ಗೆ ನಮಗೆ ಹೆಚ್ಚಿನ ಗೌರವವಿದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ LLB ಕೋರ್ಸ್ ಎಂದರೇನು LLB ಕೋರ್ಸ್ ಎಲ್ಲಿ ಮತ್ತು ಹೇಗೆ ಮಾಡಬೇಕು LLB ಕೋರ್ಸ್ ಎಷ್ಟು ವರ್ಷ ಮಾಡಬೇಕು LLB ಕೋರ್ಸ್ ನಲ್ಲಿ ಏನು ಕಲಿಸಲಾಗುತ್ತದೆ LLB ಅಧ್ಯಯನ ಮಾಡಲು ಅರ್ಹತೆ ಏನು ನಾವು ಯಾವಾಗ LLB ಮಾಡಬಹುದು ಹಾಗೂ LLB ಅಲ್ಲಿ ಯಾರು ಕೆಲಸ ಮಾಡಬಹುದು ಸೊ ನಾವು ನಿಮಗೆ ಇದನ್ನೆಲ್ಲವುಗಳನ್ನು ಸಹ ಹಂತ ಹಂತವಾಗಿ ಹೇಳಲಿಕ್ಕೆ ಹೋಗ್ತಾ ಇದೀವಿ ಸೊ ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ ಮತ್ತೆ ನೋಡಿ ಸ್ನೇಹಿತರೆ ಈ ವಿಡಿಯೋನ ಪ್ರಾರಂಭಿಸೋಣಂತೆ ಮೊದಲನೇದಾಗಿ ನಾವು ನೋಡೋಣ LLB ಕೋರ್ಸ್ ಎಂದರೇನು ಅಂತ LLB ಯ ಫುಲ್ ಫಾರ್ಮ್ ನೋಡುವುದಾದ್ರೆ ಬ್ಯಾಚುಲರ್ ಆಫ್ ಲಾ ಆಗಿರುತ್ತದೆ ಇದು ಒಂದು ದೇಶವು ನಡೆಸುವ ಕಾನೂನು ನಿಯಮಗಳು ಮತ್ತು ನಿಬಂಧನೆಗಳ ಬಗ್ಗೆ ಕಲಿಸುತ್ತದೆ ಬ್ಯಾಚುಲರ್ ಆಫ್ ಲಾ ಎನ್ನುವುದು ಅಂಡರ್ ಗ್ರಾಜುಯೇಟ್ ಪದವಿಯಾಗಿದ್ದು LLB ಕಾನೂನು ಪದವಿಯು ವಿದ್ಯಾರ್ಥಿಯನ್ನು ವಕೀಲರಾಗಲು ಅಥವಾ ಕಾನೂನು ವಿಭಾಗದಲ್ಲಿ ಕೆಲಸ ಮಾಡಲು ಅರ್ಹತೆ ನೀಡುತ್ತದೆ LLB ಪದವಿಯನ್ನು 3 ವರ್ಷಗಳು ಅಂದ್ರೆ 6 ಸೆಮಿಸ್ಟರ್ಗಳನ್ನು ಪೂರ್ಣಗೊಳಿಸಿದ ನಂತರ ಮಾತ್ರ ನೀಡಲಾಗುತ್ತದೆ ಈಗ ನೋಡೋಣ LLB ಕೋರ್ಸ್ ಮಾಡಲು ಅರ್ಹತೆ ಅಥವಾ ಕ್ವಾಲಿಫಿಕೇಶನ್ ಏನು ನೀವು LLB ಅಧ್ಯಯನ ಮಾಡಲು ಬಯಸಿದರೆ ನೀವು ಈ ಕೆಳಗಿನ ವಿಷಯಗಳನ್ನು ಹೊಂದಿರಬೇಕು ನೀವು ಹೊಂದಿದ್ದರೆ ನೀವು ಕಾನೂನು ಅಧ್ಯಯನ ಮಾಡಬಹುದು ಸೋ ಮೊದಲನೆಯದು ನೀವು 12ನೇ ತರಗತಿ ನಂತರ 5 ವರ್ಷಗಳ ಕಾಲ LLB ಅಧ್ಯಯನ ಮಾಡಲು ಬಯಸಿದರೆ ನೀವು 12ನೇ ತರಗತಿಯನ್ನು ಕನಿಷ್ಠ ಪಕ್ಷ 50% ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಎರಡನೇದು ನೀವು 12ನೇ ನಂತರ ಯಾವುದೇ ಸ್ಟ್ರೀಮ್ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ನಿಂದ ಇದ್ದರೂ ಸಹ LLB ಕೋರ್ಸ್ ಅನ್ನು ಮಾಡಬಹುದು ಸೊ ಮೂರನೇದಾಗಿ ನೀವು 3 ವರ್ಷಗಳ LLB ಕೋರ್ಸ್ ಮಾಡಲು ಬಯಸಿದರೆ ನೀವು ಪದವಿಯನ್ನು ಹೊಂದಿರಬೇಕು ಮತ್ತು ಪದವಿಯಲ್ಲಿ 50% ಅಂಕಗಳನ್ನು ಹೊಂದಿರಬೇಕು ಈಗ ನೋಡೋಣ LLB ಕೋರ್ಸ್ ನಲ್ಲಿರುವ ಸಬ್ಜೆಕ್ಟ್ಗಳು LLB ಕೋರ್ಸ್ ನಲ್ಲಿ ನೀವು ಅನೇಕ ವಿಷಯಗಳನ್ನು ಓದಬಹುದು ಇದು ನೀವು ಯಾವ ಶಾಖೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದರೆ ನಾನು ನಿಮಗೆ ಕೆಲವು ಸಾಮಾನ್ಯ ವಿಷಯಗಳ ಬಗ್ಗೆ ಹೇಳಲಿದ್ದೇನೆ ನೀವು ಯಾವುದೇ ಶಾಖೆಯಲ್ಲಿ ಅಧ್ಯಯನ ಮಾಡಬಹುದು ಮತ್ತು ಕೆಳಗಿನ ಶಾಖೆಗಳ ಪಟ್ಟಿಯನ್ನು ನಾನು ನಿಮಗೆ ನೀಡುತ್ತೇನೆ ನೀವು ನಿಮ್ಮ ಆಸಕ್ತಿ ಅನ್ವಯ ಆರಿಸಬಹುದು ಲೀಗಲ್ ಮೆಥಡ್ಸ್ ಕಾಂಟ್ರಾಕ್ಟ್ ಜ್ಯೂರಿಸ್ ಪ್ರೂಡೆನ್ಸ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಲಿಟಿಗೇಷನ್ ಅಡ್ವೊಕೇಸಿ ಪೊಲಿಟಿಕಲ್ ಸೈನ್ಸ್ ಸೊ ಸ್ನೇಹಿತರೆ ಈಗ ನಾವು ನಿಮಗೆ ಹೇಳಿಕೆ ಹೋಗ್ತಾ ಇದೀವಿ ಬ್ಯಾಚುಲರ್ ಆಫ್ ಲಾ ನಲ್ಲಿ ಇರುವ ಕೆಲವು ಮುಖ್ಯ ಲಾಗಳು ಮೊದಲನೇದು ಕಾರ್ಪೊರೇಷನ್ ಲಾ ಆನಂತರ ಸಿವಿಲ್ ಲಾ ಕ್ರಿಮಿನಲ್ ಲಾ ಇಂಟರ್ನ್ಯಾಷನಲ್ ಲಾ ಲೇಬರ್ ಲಾ ಪೇಟೆಂಟ್ ಲಾ ಟ್ಯಾಕ್ಸ್ ಲಾ ಸೊ ಸ್ನೇಹಿತರೆ ಇದು ಒಟ್ಟಾಗಿ 7 ಲಾಗಳು ಇರುತ್ತವೆ ಸೊ ಸ್ನೇಹಿತರೆ ಈಗ ನೋಡೋಣ ನೀವು LLB ಮಾಡಿದ ನಂತರ ನಿಮಗೆ ಉದ್ಯೋಗದ ವಿಧಗಳು ಕೆಲವರು ಸಾರ್ವಜನಿಕ ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ ಅವಕಾಶಗಳನ್ನು ಕಂಡುಕೊಳ್ಳಬಹುದು ಹೆಚ್ಚಿನ ಜನರು ವಕೀಲರಾಗಲು ಬಯಸುತ್ತಾರೆ ಮತ್ತು ವೃತ್ತಿಯಾಗಿ ಕಾನೂನು ಅಭ್ಯಾಸ ಮಾಡುತ್ತಾರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗಗಳು ಸಹ ವಕೀಲರಿಗೆ ಮುಕ್ತವಾಗಿವೆ ಅವರನ್ನು ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರಾಗಿ ಅಟಾರ್ನಿ ಮತ್ತು ಸಾಲಿಸಿಟರ್ ಜನರಲ್ ಆಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಮತ್ತು ರಕ್ಷಣಾ ತೆರಿಗೆ ಮತ್ತು ಕಾರ್ಮಿಕ ಇಲಾಖೆಗಳಲ್ಲಿ ನೇಮಕ ಮಾಡಬಹುದು ಮತ್ತು ನೀವು ಜನರ ಸಮಸ್ಯೆಗೆ ಸಹ ವಕಾಲತ್ತು ವಹಿಸಬಹುದು ನೀವು ಇದರಲ್ಲಿ ಉದ್ಯೋಗದ ಅವಕಾಶವನ್ನು ಸಹ ಪಡೆಯಬಹುದು ಆದರೂ LLB ಮಾಡಿದ ನಂತರ ನಿಮಗೆ ಏನಾದರೂ ಮಾಡಲು ಸಾಕಷ್ಟು ಆಯ್ಕೆಗಳಿವೆ ಆದರೆ ನಾನು ನಿಮಗೆ ಕೆಲವು ಉತ್ತಮ ಉದ್ಯೋಗಗಳ ಬಗ್ಗೆ ಹೇಳಿಕೆ ಹೋಗ್ತಾ ಇದ್ದೀನಿ ಸೊ ನೋಡುವುದಾದರೆ ಉದ್ಯೋಗ ಪ್ರದೇಶಗಳು ಬ್ಯಾಂಕುಗಳು ಬಿಸಿನೆಸ್ ಹೌಸಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಲೀಗಲ್ ಕನ್ಸಿಸ್ಟೆನ್ಸಿ ನ್ಯೂಸ್ ಚಾನೆಲ್ಸ್ ನ್ಯೂಸ್ ಪೇಪರ್ಸ್ ಜುಡಿಷಿಯರಿ ಪ್ರೈವೇಟ್ ಪ್ರಾಕ್ಟೀಸ್ ಸೇಲ್ಸ್ ಟ್ಯಾಕ್ಸ್ ಅಂಡ್ ಎಕ್ಸರ್ಸೈಸ್ ಡಿಪಾರ್ಟ್ಮೆಂಟ್ ಸೊ ಸ್ನೇಹಿತರೆ ನೀವು ಇದರಲ್ಲಿ ಯಾವುದನ್ನು ಒಂದು ನಿಮ್ಮ ಆಸಕ್ತಿಯನ್ನು ಆಯ್ಕೆ ಮಾಡಿ ನೀವು ಉದ್ಯೋಗವನ್ನು ಮಾಡಬಹುದು ಸೊ ಸ್ನೇಹಿತರೆ ನಿಮಗೆ ಎಂಟ್ರೆನ್ಸ್ ಪರೀಕ್ಷೆಯ ಮೂಲಕ LLB ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದ್ರೆ ಅದಕ್ಕೂ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತದೆ ನೀವು ನಿಮ್ಮ 12ನೇ ತರಗತಿಯನ್ನು ಮುಗಿಸಿದ ನಂತರ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನೀಡಬೇಕು ಮತ್ತು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತದೆ ಇದರ ಫುಲ್ ಫಾರ್ಮ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಆಗಿರುತ್ತದೆ ಈ ಪರೀಕ್ಷೆಯನ್ನು ನೀಡಿದ ನಂತರ ನೀವು ಪೂರ್ಣ 5 ವರ್ಷಗಳ LLB ಕಾಲೇಜಿನಲ್ಲಿ ಪ್ರವೇಶವನ್ನು ತೆಗೆದುಕೊಳ್ಳಬಹುದು ನೀವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನೀಡಿದರೆ ಅದರಲ್ಲಿ ನೀವು ಪಾಸ್ ಆಗಬೇಕಾಗುತ್ತದೆ ನೀವು ಈ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದರೆ
ನಿಮ್ಮ ಈ ಎಂಟ್ರೆನ್ಸ್ ಅಂಕಗಳ ಆಧಾರದ ಮೇಲೆ ನಿಮಗೆ ಎಲ್ಎಲ್ಬಿ ಯೂನಿವರ್ಸಿಟಿಗಳು ನೀಡಲಾಗುತ್ತವೆ. ಸೋ ಸ್ನೇಹಿತರೆ ಇದೆಲ್ಲವೂ ಸಹ ಎಲ್ಎಲ್ಬಿ ಕೋರ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿತ್ತು. ಸೋ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಚೆನ್ನಾಗಿಸಿದ್ರೆ ನೀವು ಹೋಗಿ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಸ್ನೇಹಿತರೆ ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದ್ರೆ ನೀವು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಆಲ್ ನಲ್ಲಿ ಸೆಲೆಕ್ಟ್ ಮಾಡಿ. ಸೋ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಯಾಕೆಂದ್ರೆ ಅವ್ರಿಗೂ ಸಹ ಎಲ್ ಎಲ್ಬಿ ಕೋರ್ಸ್ ಬಗ್ಗೆ ಜ್ಞಾನ ಬರಲಿ. ಸೋ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಹೋಗಿ ಈ ವಿಡಿಯೋಗೆ ಕಾಮೆಂಟ್ ಮಾಡಿ, ನಾವು ಆ ಕಾಮೆಂಟ್ಗೆ ರಿಪ್ಲೈ ಮಾಡುತ್ತೇವೆ. ಸೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.